फ्रेंड्स वेलकम टेक स्मार्ट फ्रेंड्स डी सी टी 2020 अपडेट के निम्न स्वागत फ्रेंड्स निम्गेल गए डी सी टी रिसल्ट कूड़ा अनौंस इवते आम नेक्स्ट ऐनबिटारे डाक्युमेंट शेड्यूल डाक्युमेंट्स इली खुद आफ्लैन सल्स आलरे ना सेपरेट आगे वीडियो मोदी इवे शेड्यूल नोड़ दिनांक निम्द क्रीडे अरे स्पोर्ट्स को 7/12/2020 ಎಲ್ಲಿ ನೀವು ಬೆಳಗ್ಗೆ 11 ರಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೆಇ ಆಫೀಸ್ ಕಂಪಲ್ಸರಿ ಬೆಂಗಳೂರಲ್ಲಿ ಹೋಗಿ ಸಲ್ಲಿಸಬೇಕಾಗುತ್ತೆ ಈ ಮತ್ತೆ ಸೈನಿಕ ಮಾಜಿ ಸೈನಿಕ ಮತ್ತೆ CRPF ಇವೆಲ್ಲ ನೀವು ಅಲ್ಲೇ ಹೋಗಬೇಕಾಗುತ್ತೆ ಆಮೇಲೆ ವಿಕಲಚೇತನರು 8ನೇ ತಾರೀಕು ಆಮೇಲೆ NCC ಅವರು ಸೇಮ್ 8ನೇ ತಾರೀಕು ವೈದ್ಯಕೀಯ ತಪಾಸಣೆಗೆ ಅಲ್ಲೇ ಹೋಗಬೇಕಾಗುತ್ತೆ ಟೈಮ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ DCT 2020 ನಿಮ್ಮ ದಾಖಲೆ ಪರಿಶೀಲನೆ ವೇಳಾಪಟ್ಟಿ ಯಾವ ರ್ಯಾಂಕ್ ಪ್ರಕಾರ ಸಂಜೆ ಕಾಲೇಜವರು 9/12/28 ನನಗೆ ಕೊಂಡೆ ರ್ಯಾಂಕ್ ತನಕ ಒಂದು ದಿನ ಹೋಗಬೇಕಾಗುತ್ತೆ ಅದೇ ರೀತಿ ಬೆಂಗಳೂರು ಸಂಜೆ ಕಾಲೇಜ್ ಇಂಜಿನಿಯರಿಂಗ್ ಏನು ಕಾಲೇಜ್ಗಳು ಹೋಗಬೇಕಂತ ಮಾಡಿದ್ರಲ್ಲ ಅವರು 9ನೇ ತಾರೀಕು ಅದೇ ರೀತಿ ಹಗಲು ಕಾಲೇಜ್ಗಳು ನಾರ್ಮಲ್ 8 ಸಹಾಯಕ ಕೇಂದ್ರಗಳನ್ನು ಆಲ್ರೆಡಿ ವೆಬ್ಸೈಟಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ ಹಾಕ್ತಾರೆ ಓಕೆ 1ನೇ ರ್ಯಾಂಕಿಂದ 1200 ರ್ಯಾಂಕ್ ತನಕ ಎಲ್ಲಿ ತನಕ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಓಕೆ ಬೆಳಗ್ಗೆ 9ರಿಂದ ಸಂಜೆ 11 ಗಂಟೆ ತನಕ ಅದೇ ರೀತಿ 1200 ಟು ನೆಕ್ಸ್ಟ್ 11:15 to 1:50 ಅದೇ ರೀತಿ ಸಂಜೆ 6 ಗಂಟೆ ತನಕ ರ್ಯಾಂಕ್ ಪ್ರಕಾರ ಕೊಟ್ಟಿದ್ದಾರೆ ಅಪ್ ಟು ನಿಮ್ಮ 12 ತನಕ ಮುಗಿದು ಹೋಗುತ್ತೆ ನಿಮ್ಮದು ಕೊನೆ ರ್ಯಾಂಕು ಓಕೆ ಎಲ್ಲ ಕ್ವಿಕ್ ಆಗಿ ಮಾಡ್ತಾರೆ ಟೈಮೇ ಇಲ್ಲ ನಿಮಗೆ ಸೊ ಎಲ್ಲರೂ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಸ್ಟಾರ್ಟ್ ಮಾಡಿ ನಾನು 4 ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಂತೆಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಓಕೆ ಸೀಟ್ ಮ್ಯಾಟ್ರಿಕ್ಸ್ ಏನಂದ್ರೆ ನಾಳೆ ಸ್ಟಾರ್ಟ್ ಆಗುತ್ತೆ 12 ತಾರೀಕು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಯಾವ ಸೀಟ್ ಇದಾವೆ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಇದೆ ಅಂತ ಡೀಟೇಲ್ ಆಗಿ ಬಿಡ್ತಾರೆ ಅದಾದ ತಕ್ಷಣ ನೀವು ಆಪ್ಷನ್ ಟಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 12 ರಿಂದ ಸೇಮ್ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ 15 ತಾರೀಕು ತನಕ ಇರುತ್ತೆ ಆಮೇಲೆ ನಿಮ್ಮ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ 15 ತಾರೀಕು ಬಿಡ್ತಾರೆ ಸಂಜೆ 5 ಗಂಟೆಗೆ ಟೈಮೇ ಇಲ್ಲ ನಿಮಗೆ ಆಮೇಲೆ ನಿಮ್ಗೆ ಇನ್ ಕೇಸ್ ಚೇಂಜಸ್ ಮಾಡ್ಕೋದಿತ್ತಂದರೆ 15 ತಾರೀಕಿಂದ 13 ತಾರೀಕು 2 ದಿನ ಟೈಮ್ ಕೊಡ್ತಾರೆ ಆಮೇಲೆ ನಿಮ್ಮ ಮೇನ್ ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 17/12 ಸಂಜೆ 6 ಗಂಟೆ ಮೇಲೆ ಬಿಡ್ತಾರೆ ನೆಕ್ಸ್ಟ್ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು 18/19 ತಾರೀಕು ಅದೇ ರೀತಿ ನಿಮ್ಮ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋರು ಆ್ಯಂಡ್ ಚಾಯ್ಸ್ 2 ಐಕಮಂಡು ನೀವು ಅಮೌಂಟ್ ಪೇ ಮಾಡೋದು 18/19 ತಾರೀಕು ಚಾಯ್ಸ್ 1 ಅಭ್ಯರ್ಥಿಗಳು ಕೊನೆಯ ದಿನಾಂಕ ಕಾಲೇಜಲ್ಲಿ ಅಂದರೆ 21/12/2020 ಅಂತ ಸೊ 21 ತಾರೀಕೆಲ್ಲ ಮುಗಿದು ಹೋಗುತ್ತೆ ಫಸ್ಟ್ ರೌಂಡ್ ನಿಮ್ಮದು ಸ್ವಚ್ಛಾಗಿ ಮುಗಿದು ಹೋಗುತ್ತೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ ನಾನು ಹೇಳ್ತೀನಿ ಫೈನಲ್ ರೌಂಡ್ ಇರುತ್ತೆ ನಾಳೆ ಡೀಟೇಲ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡು ಈ ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಫ್ರೆಂಡ್ಸ್ KCET 2020 ಯಾರು ಪ್ರಿಪೇರ್ ಆಗ್ತಾ ಇದ್ದಲ್ಲ ಅವ್ರಿಗೊಂದು ಗುಡ್ ಆಪರ್ಚುನಿಟಿ ಏನು ಅನ್ ಅಕಾಡೆಮಿ ಕಡೆಯಿಂದ ಕಾಂಪ್ರಹೆನ್ಸಿವ್ ಬ್ಯಾಚ್ ಫಾರ್ KCET 2021 ಇದು PCMB ಇದೆ PCB ಇದೆ ಓಕೆ PCMB ಮತ್ತು PCB ಒಂದಿದೆ PCM ಅಂತ ಇದೆ ಓಕೆ ಎಲ್ಲ ಬ್ಯಾಚ್ ನಡೀತಾ ಇದೆ ಇಲ್ಲಿ ನೋಡಿ ಟಾಪಿಕ್ ಕವರ್ಡ್ ಏನಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸು ಮತ್ತು ಸೆಟ್ಸು ರಿಲೇಷನ್ಶು ಫಂಕ್ಷನ್ಸು 27 ಮೋರ್ ಇದೆ ಮತ್ತು ಇಲ್ಲಿ ಟಾಪ್ ಎಜುಕೇಟ್ರು ನಿಮಗೆ ಲರ್ನು ವಿತ್ತು ಚಾಪ್ಟರ್ ವೈಸು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬಯಾಲಜಿ ಚಾಪ್ಟರ್ ವೈಸ್ ಕೊಡ್ತಾ ಇದ್ದಾರೆ ಆಮೇಲೆ ಕಂಪ್ಲೀಟ್ ಸಿಲೆಬಸ್ ಟು ಬಿ ಕವರ್ಡ್ ವಿತ್ ಟಿಪ್ಸು ಯಾವ ರೀತಿ ನೆನ್ಪಿಟ್ಕೋಬೇಕು ಪ್ರಾಕ್ಟೀಸ್ ಕ್ವೆಶನ್ನು ಮೋಕ್ ಟೆಸ್ಟು ಇದೆಲ್ಲ ಕೊಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಬೋತು ಲ್ಯಾಂಗ್ವೇಜ್ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಇರುತ್ತೆ ನೋಟ್ಸ್ ಕೂಡ ಕೊಡ್ತಾರೆ ಇನ್ನು ಇಂಗ್ಲೀಷ್ ಕೊಡ್ತಾರೆ ನೋಟ್ಸು ಇಲ್ಲಿ ಯಾರ್ಯಾರು ಇದೆ ಅಂದರೆ ನೋಡಿ ಆಲ್ರೆಡಿ 11 AM ಇದನ್ನು ಮಾಡಿದ್ದಾರೆ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ಓಕೆ 1 ಅವರ್ ಆಲ್ರೆಡಿ ವೀಡಿಯೋ ಆಗಿದೆ ನೀವು ಚೆಕ್ ಮಾಡ್ಕೋಬೋದು ವೀಡಿಯೋನ ಮತ್ತು ಇಲ್ಲಿ ನೋಡಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ ನವಂಬರ್ 26 ಡಿಸೆಂಬರ್ 8 ಯಾವ್ದು ಹೇಳ್ತಾರೆ ಮೆಕ್ಯಾನಿಸಮ್ ಆ್ಯಂಡ್ ಯೂರಿನ ಪರ್ಮಿಷನು ಮತ್ತು ಇದೇ ರೀತಿ ಡಿಸೆಂಬರ್ 9 ರೆಗ್ಯುಲೇಷನ್ ಆ್ಯಂಡ್ ಡಿಸ್ಆರ್ಡರ್ ಆಫ್ ದಿ ಎಕ್ಸಾರ್ಟ್ರಿ ಈ ರೀತಿ ಮಾಡಿಕೊಂಡು ನೀವು ಗೆಟ್ ಸಬ್ಸ್ಕ್ರಿಪ್ಷನ್ ಕ್ಲಿಕ್ ಮಾಡಿಕೊಂಡು ಓಕೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಇಲ್ಲಿ 1 ಮಂತ್ದು 2500 3 ಮಂತ್ದು 6250 ಓಕೆ ಅದೇ ರೀತಿ 6 ಮಂತ್ದು ಇದೆ 12 ಮಂತ್ದು 13000 ಇಲ್ಲಿ ನೋಡಿ 12 ಮಂತ್ದು ಕೊಟ್ಟರೆ ನಿಮಗೆ ಅದೇ 24 ಮಂತ್ದು ಎಲ್ಲ ಯಾವುದೇ ಕೊಟ್ಟರು ನಿಮಗೆ 10% ಆಫ್ ಇರುತ್ತೆ ಇಲ್ಲಿ ನೋಡಿ ಆಲ್ರೆಡಿ ಆಫ್ ಇದೆ ಓಕೆ ಸೊ ಕಡಿಮೆ ಆಗಿ ಬರುತ್ತೆ ಅಂದ್ಬಿಟ್ಟು ನೀವು ಪ್ರೊಸೀಡ್ ಟು ಪೇ ಕೊಟ್ಟ ತಕ್ಷಣ ಸಾಕು ಓಕೆ ಫ್ರೆಂಡ್ಸ್